ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ಎಮ್ಮ ಇವತ್ತು ಮಲ್ಲಪ್ಪ ಜ್ಯೋತಿ ಅವರು. ಈ ಮೂರನೇ ಹಂತದ ಎನ್ ಡಿ ಎ ಸರ್ಕಾರದಲ್ಲಿ ಪ್ರಧಾನಿಯಾಗಿರುವ ಮೋದಿಯವರು ನಿಜವಾಗಿಯೂ ವೀಕ್ ಆಗಿದ್ದಾರ, ನಿಶಕ್ತ ಆಗಿದ್ದಾರ, ರಾಜಕೀಯವಾಗಿ ಉತ್ತರ ಕೊಡಲಾರ ಸ್ಥಿತಿ ಬಂದು ತಲುಪಿದ್ದಾರ, ಏನು ಅವ್ರದ್ದು, ಯಾಕೆ ಡಲ್ ಆಗಿದ್ದಾರೆ, ಇದಕ್ಕೆ ಉತ್ತರ ಇರ್ಬೋದು ಸಾಕಷ್ಟು. ಆಮದ್ ಬೇರೆ, ಮೊದಲಿಗೆ ಅವ್ರ ಮಾತುಗಳನ್ನು ಸ್ವಲ್ಪ ಕೇಳೋಣ. ಆಮೇಲೆ ನಿನ್ನೆ ನಡೆದಂಥ ಸಂಸದನಲ್ಲಿ ಮಾತುಕತೆಯಲ್ಲೇ ರಾಹುಲ್ರ ಮಾತನ್ನು, ಅದೇ ನಂತರ ಅದರ ನಂತರ ಅಖಿಲೇಶ್ ಯಾದವ್ ಅವ್ರ ಮಾತನ್ನು, ಅದರ ಜೊತೆಗೆ ನಮ್ಮ ಎಜುಕೇಷನ್ ಮಿನಿಸ್ಟರ್ ಆದಂತಹ ನಮ್ಮ ಪ್ರಧಾನವರು ಧರ್ಮೇಂದ್ರ ಪ್ರಧಾನವರು ಏನಂತ ಕೊಟ್ಟರು ಅದನ್ನು ನೋಡೋಣ. ಅದ್ರ ಮೇಲೆ ಆರ್ ಎಸ್ ಎಸ್ ಮೇಲಿದ್ದಂತಹ ಅಥವಾ ಅದ್ರ ಜೊತೆಗೆ ಸರ್ಕಾರಿ ಅಧಿಕಾರಿಗಳು ಸಂಬಂಧಗಳು ಮಾಡಬಹುದು ಅಥವಾ ಕಾರ್ಯಕ್ರಮ ಹೋಗ್ಬೋದು ಅನ್ನೋಂಥ ಆರ್ಡರ್ ಪ್ರತಿ ನೋಡಿ ಆನಂತರ ಚರ್ಚೆ ಮಾಡೋದು. ಮೊದಲು ಸ್ವಲ್ಪ ನೋಡಿ ಅವತ್ತನ್ನೆಲ್ಲ ಒಂದರಿಂದ ಒಂದು ಬರ್ತಾ ಇದೆ. 140 ಕರೋಡ್ ದೇಶವಾಸಿಯೋ ಬಹುಮತಕ್ಕೆ ಸಾಥ್ ಜಿ ಸರ್ಕಾರ ಸೇವಾ ಕರನೆ ಕಾ ಹುಕಂ ಕಿಯಾ ಹೈ ದೇಶವಾಸಿಯೋ ನೆ ಉಸ್ಕಿ ಆವಾಜ್ ಕೋ ಕುಚಲನೆ ಕಾ ಅಲೋಕತಾಂತ್ರಿಕ ಪ್ರಯಾಸ ಹುವಾ. ಢಾಯಿ ಘಂಟೆ ತಕ್ ದೇಶ ಕೆ ಪ್ರಧಾನ ಮಂತ್ರಿ ಕಾ ಗಲಾ ಘೋಂಟನೆ ಕಾ ಉನ್ಕಿ ಆವಾಜ್ ಕೋ ರೋಕನೆ ಕಾ ಉನ್ಕಿ ಆವಾಜ್ ಕೋ ದಬಾನೆ ಕಾ ಲೋಕತಾಂತ್ರಿಕ ಪರಂಪರಾ ಮೇ ಕೋಯಿ ಸ್ಥಾನ ನಹೀ ಹೋ ಸಕ್ತಾ ಹೈ ಔರ್ ಇಸ್ಕಾ ಕೋಯಿ ಪಶ್ಚಾತಾಪ ತಕ್ ನಹೀ ಹೈ ದಿಲ್ ಮೇ ದರ್ದ ತಕ್ ನಹೀ ಹೈ. ಇನ್ ಆರ್ examination system. This is not just a question of NEET, it is in all the major examinations. Now, the minister has blamed everybody except himself. Right? I don't even think he understands the fundamentals of what is going on here. Aap prashn kya hai? Why we are asking some very simple questions to Honorable Minister. Number one, as this is a systemic issue, what exactly are you doing to fix this issue at a systemic level? Center wise jin bachchon ko sabse zyada number mile hain kya uski suchi jari karenge? 30,000 seaten jahan hain, kai center adhyaksh mahoday aise hain jahan 2,000-2,500 bacche pass ho gaye hain. Sarkari seaten 30,000 hain, कई सेंटर में 2,000 से ज्यादा पास हो गए. Okay. कई प्रदेश के ऐसी जगह है जहां पर कुछ सेंटर से 650 से ज्यादा सबसे ज्यादा नंबर है. Okay. और अगर वो संस्था इतनी क्रेडिबल थी तो अध्यक्ष महोदय जिन सेंटर्स पे ये परीक्षा हुई उन सेंटर्स का इंफ्रास्ट्रक्चर क्या था, क्या मंत्री जी ने जानकारी की थी इस बात की? Okay. अध्यक्ष महोदय मेरे आपके माध्यम से एक ही निवेदन है कि बिना ये मंत्री जी रहेंगे तो न्याय नहीं मिलेगा. तो शिक्षा है, मेरे जो संस्कार है, मेरे जो सामाजिक जीवन है, मेरे को मेरे राज्य की, मेरे सूबे की जनता की स्वीकृति मिली है. मैं किसी की, मेरे बौद्धिक और मेरे संस्कार की सर्टिफिकेट मेरे को सारी सदन में किसी से नहीं चाहिए. देश की प्रजातंत्र में चुनके मेरे नेता प्रधानमंत्री मोदी जी को प्रधानमंत्री की भूमिका दिया है. मैं उनकी निर्णय से यहाँ उत्तर दे रहा हूँ सदन को. बाकी ये कहना चिल्लाने से सच झूठ नहीं हो जाएगा. साहब ये जो कहा गया देश की अभी की एग्जामिनेशन सिस्टम रबिश है सर, इससे दुर्भाग्यजनक बयान देश की नेता प्रतिपक्ष का कुछ नहीं हो सकता है सर. मैं कठोर शब्द से उसको निंदा करता हूं. ನೋಡಿದ್ರಲ್ಲ, ಯಾಕೆ ಈ ಮಾತನ್ನ ನಾನು ನಿಮ್ಮ ಮೊದಲೇ ಇಡ್ತಾ ಇದ್ದೀನಿ ಅಂತಂದ್ರೆ, ಇವು ಒಂದನ್ನೊಂದು ನೋಡಿದಾಗ ಈ ಒಂದು ತಿಂಗಳ ಅವಧಿಯಲ್ಲಿ ನಮ್ಮ ಮೋದಿಯವರು ಎಲ್ಲೋ ತಪ್ಪು ಮಾಡಿದರು ಅಥವಾ ಮೆಜಾರಿಟಿ ಆಗಲಾರದು ವೀಕ್ ಆಗಿದ್ದಾರೋ ಅಂತೇಳಿ. ಯಾಕಂದ್ರೆ ಇಂಥ ಪರಿಸ್ಥಿತಿ ಹಿಂದಿನ 10 ವರ್ಷಗಳಲ್ಲಿ ಎಂದೂ ಕಂಡಿಲ್ಲ. ನಾವು ಯಾರೂ ವಿರೋಧ ಪಕ್ಷ ಇಲ್ಲ ಅಂದ ತಕ್ಷಣ ಪ್ರಶ್ನೆ ಮಾಡಲಿಕ್ಕೆ ಹೋಗಿಲ್ಲ ಮೋದಿಯವ್ರಿಗೆ. ಅದಕ್ಕೆ ಮೋದಿಯವರು ಅಂದ್ರೆ ಆನೆ ನಡೆದ ದಾರಿ ಅಂದಂಗಾಗಿ ಹೋಗ್ಬಿಟ್ಟಿದ್ರು. ಹೀಗಾಗಿ ಎದುರಾಳಿ ಇಲ್ಲದೆ ಉತ್ತರ ಕೊಡ್ತಾ ಇದ್ರು. ಆಗ ಅವರು ಎದೆ ಬಡ್ಕೊಳ್ತಾ ಇದ್ರು, ನಾವೊಬ್ಬ ನೀವೆಲ್ಲರೂ ಅಂತೇಳಿ. ಆದರೆ ಇವತ್ತು ಆ ಪರಿಸ್ಥಿತಿ ಇಲ್ಲ. ಮಧ್ಯದ ಹೇಳ್ತಾ ಇದ್ದರು ಅವರು
ಈ ಕಳೆದ ಒಂದು ತಿಂಗಳಲ್ಲಿ ನನಗೆ ಮೊದಲನೇ ಅಧಿವೇಶನದಲ್ಲ ಎರಡೂವರೆ ಗಂಟೆ ನನ್ನ ಕುತ್ತಿಗೆಯನ್ನು ಕೊಯ್ದಂಗೆ ಮಾಡಿದ್ರಪ್ಪ ಇವರು, ನನಗೆ ಮಾತಾಡಲಿಕ್ಕೆ ಕೊಡಲಿಲ್ಲಪ್ಪ ಇವರು ಅನ್ನುವಷ್ಟು ಮಟ್ಟಿಗೆ. ನೀವಿನಿಂದ ಮಾತು ಮಾತಾಡಿದರು, ಏನಂತ ಮಾತು ಮಾತಾಡಿದರು? ಯಾಕೆಂದರೆ ಇದಕ್ಕೆ ಪೂರ್ವದಲ್ಲೇ ಲಾಸ್ಟ್ ಇಯರ್ದಲ್ಲಿ ನಿಮಗೆ ಗೊತ್ತದೆ, ಕೊನೆ ಕೊನೆಗೆ ರಾಹುಲ್ ಗಾಂಧಿ ಅವರು ಮೋದಿ ಮತ್ತು ಅದಾನಿ ಅವ್ರ ಸಂಬಂಧ ಬಗ್ಗೆ ಪ್ರಶ್ನೆಗಳನ್ನು ಮಾಡಿದಾಗ ಇಡೀ ರಾಹುಲ್ರು ಮಾಡಿದ ಪ್ರಶ್ನೆಗಳು ಸಹಿತ ಕಿತ್ತು ಸ್ಪಂಜ್ ಔಟ್ ಮಾಡಿಬಿಟ್ಟಿದ್ರು, ಕಿತ್ತಾಗಿಬಿಟ್ಟಿದ್ರು ಅವತ್ತನ್ನು, ಅಷ್ಟು ಪ್ರಬಲರಾಗಿದ್ದರು ಅವತ್ತು. ಆದರೆ ಅವತ್ತಿನ ಸ್ಥಿತಿ ಇವತ್ತು ಇಲ್ಲ ಅನ್ನೋ ಸ್ಪಷ್ಟ ಆಗ್ತಾ ಇದೆ. ಇಷ್ಟು ವೀಕಾಗಿ ಹೇಳುವಂಥ ನೇಚರ್ ಅವ್ರದ್ದಲ್ಲ, ಆದರೆ ಇವತ್ತು ಅವರು ತಾವು ಮಾಡಿಕೊಂಡಂತಹ ಅತಿರೇಕದ ಒಂದು ಏನಪ್ಪ ನಡಾವಣೆಗಳಿಂದಾಗಿ 80-20 ಆಗಿರ್ಬೋದು, ಮಾಬ್ ಲಿಂಚಿಂಗ್ ಆಗಿರ್ಬೋದು, ಮತ್ತೇನೇನೋ ಮಾಡಿ ಮತ್ತೆ ಅದೇ ಹಳ್ಳಿಲಿ ಹಾದಿಲಿ ಹೋಗ್ಬೇಕಂತಿರೋ ಪ್ರಯತ್ನ ಮಾಡಿ ಕಾವಡ್ಡದಲ್ಲಿ ನೀವು ಮಾಲಕರ ಹೆಸರು ಹಾಕಿಕೊಂಡಂಥ ಒಂದು ಸಂದೇಶವನ್ನು ನಮ್ಮ ಯೋಗಿ ಅವ್ರ ಮೂಲಕ ಮಾಡಿಸಿ ನಂತರ ಅದಕ್ಕೆ ನಮ್ಮ ಸಂಸದರು ಮೂರು ಜನ ವಿರೋಧ ಮಾಡಿದಾಗ ಸುಪ್ರೀಂ ಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಮಾಡಿತು ಇಂಟ್ರೀಮ್ ಆರ್ಡರ್ ಮಾಡಿ ಇಲ್ಲ ಹೆಸರನ್ನು ಕಿತ್ತಾಕಬೇಕು ಅಂತ ಅನ್ನುವಂಥ ಮಾತನ್ನು. ಇದರ ನಂತರ ಮತ್ತೊಂದು ಮಾಡ್ತಾರೆ ಅವರು, ಏನಪ್ಪ ಅಂದರೆ ಎಜುಕೇಷನ್ ಮಿನಿಸ್ಟರ್ ಅವ್ರು ಮಾಡಿದ ತಪ್ಪುಗಳನ್ನು ತಾವೇ ಸ್ವತಃ ಉತ್ತರ ಕೊಡಲಾರದು ಎಜುಕೇಷನ್ ಮಿನಿಸ್ಟರ್ಗೆ ಬಿಡ್ತಾರೆ. ಅದು ನೋಡೋಣ ಉತ್ತರ ಏನದು ನೋಡಿದಿರಿ ಈಗಾಗಲೇ. ಇನ್ನೊಂದು ಮತ್ತೊಂದು ಏನು ಮಾಡ್ತಾರಪ್ಪ ಅಂತಂದರೆ RSS ಜೊತೆಗೆ ಅಧಿಕಾರಿಗಳು ಗುರುತಿಸಿಕೊಳ್ಳಬಹುದು ಅಂದರೆ ಅವ್ರಲ್ಲಿ ನಿಷೇಧ ಇರುತ್ತೆ ಅಧಿಕಾರಿಗಳ ಮೇಲೆ, ಇಲ್ಲ RSS ಸಂಘಟನೆ ಜೊತೆ ಕೂಡ್ಕೋಬಾರದು ಅಂದರೆ ಹತ್ತೊಂಬತ್ತು 66 ಇಂದಿರಾ ಗಾಂಧಿ ಅವರು ಒಂದು ಏನಪ್ಪ ಅಂದರೆ ಡೈರೆಕ್ಷನ್ ಮಾಡಿದ್ರು, ಆದೇಶ ಮಾಡಿದ್ರು, ಅದನ್ನು ಕಿತ್ತು ಹಾಕಿದರು. ಇವತ್ತು RSS ಅದನ್ನು ಕೇಳಿರಲಿಲ್ಲ, ಏನು ನಮ್ದು ಕಿತ್ತು ಹಾಕಿರ ಪತ್ತಾಗ ಆಗಿರಂತೇಳ, ಆದರೂ ಕಿತ್ತು ಹಾಕಿಬಿಟ್ರು. ಇವೆಲ್ಲ ಏನು ತೋರಿಸ್ತಪ್ಪ ಅಂದರೆ ಒಂದು ಒಂದೇದ್ದು ಇವತ್ತು ಎಜುಕೇಷನ್ ಮಿನಿಸ್ಟರ್ ಬಚಾವ್ ಮಾಡೋ ಸ್ಥಿತಿ ಒಳಗಿಲ್ಲ ಪ್ರಧಾನಿ ಅವರು, ಎದುರಾಳಿಗಳು ಕೇಳುವಂಥ ವಿರೋಧಿಗಳು ಅಂತ ಪ್ರತಿಯೊಂದು ಪ್ರಶ್ನೆ ಗೊತ್ತಾಗೋ ಸ್ಥಿತಿ ಒಳಗಿಲ್ಲ, ಅದಾನಿ ಅಂಬಾನಿ ಅವ್ರ ಕುರಿತಾಗಿ ಮಾತಾಡೋ ಸ್ಥಿತಿ ಒಳಗಿಲ್ಲ. ಕಾರ್ಪೊರೇಟ್ ಪರವಾಗಿ ನಾವೇನಾದರೂ ಅರ್ಥ ನಿಂತ ಅಂದರೆ ಅದು ಉತ್ತರ ಕೊಡೋದು ಕಷ್ಟ ಆಗಿಬಿಟ್ಟಿದೆ. ಇವತ್ತು ಜೊತೆಗೆ ಇವರು ಸ್ವತಂತ್ರವಾಗಿ ಅಧಿಕಾರ ಮಾಡೋ ಶಕ್ತಿ ಅವ್ರಿಗಿಲ್ಲ. ಏನಿದ್ದರೂ ನಿತೀಶ್ ಕುಮಾರ್ ಮತ್ತು ಇನ್ನೊಬ್ಬರು ನಾಯ್ಡು ಅವರ ಹೆಗಲ ಮೇಲೆ ಕೂತು ಹೋಗುವಂಥದ್ದು ಅವೆಲ್ಲ ಮೊದಲು ನೇಚರ್ ಇನ್ನೂ ಹೊಡೆದೇವಿಲ್ಲ ಅಂತಲ್ಲ, ಇಲ್ಲ ತಮ್ಮ ಎಲ್ಲ ಬೇಕಾದಂಥ ಮಿನಿಸ್ಟರ್ಗಳು ಮಾಡ್ಕೊಂಡಿದ್ದಾರೆ ಮಾಡಿದ್ರು, ಆದರೆ ಆ ಮಿನಿಸ್ಟರ್ಗಳಿಗೂ ಸಹಿತ ಉತ್ತರ ಕೊಡೋದು ಭಾಳ ಕಷ್ಟ ಆಗಿಬಿಟ್ಟದ. ಧರ್ಮೇಂದ್ರ ಪ್ರಧಾನ ಅವ್ರು ಕೇಳಿದಂಥ ಪ್ರಶ್ನೆಗಳಿಗೆ ನಮ್ಮ ರಾಹುಲ್ ಮತ್ತು ಅಖಿಲೇಶ್ ಅವರು ಉತ್ತರ ಕೊಡೋದ, ನಾನು ನಿಮಗೆ ಬದ್ದಲ್ಲ ನಿಮ್ಗೆ ಉತ್ತರ ಕೊಡ್ಬೇಕನ್ನೋ ಹಂಗಿಲ್ಲ ಅನ್ನೋ ಉತ್ತರ ಕೊಡ್ತಾರೆ ಅವರು. ಧರ್ಮೇಂದ್ರ ಪ್ರಧಾನ ಅವರು ನಾ ಏನಿದ್ರು ನಮ್ಮ ಮೋದಿಯವ್ರಿಗೆ ಬಂದಂದ್ರೆ ಮೋದಿಯವರು ಬಂದು ನಮ್ಗೆ ಉತ್ತರ ಕೊಡಲಿ ಅನ್ನೋರು ಹಂಗಿತ್ತು ಅವ್ರ ಉತ್ತರ. ಅಂದ್ರೆ ಒಟ್ಟಾರೆಯಾಗಿ ಇವತ್ತು ಮೋದಿ ಅವ್ರ ಹಿಂದೆ ಅಂಥ ಪ್ರಬಲವಾದಂಥ ಜನ ಯಾರು ನಿಲ್ತಾ ಇಲ್ಲ. ಇದಕ್ಕೆ ಕಾರಣ ಅಂದರೆ ಅವರು ಈ ಲೋಕಸಭಾ ಚುನಾವಣೆಯಲ್ಲೇ ಪೆಟ್ಟು ತಿಂದಿದ್ದು ಅಂತ. ಸರ್ಕಾರಗಳು ರಚನೆ ಆಯಿತು, ಪ್ರಧಾನಿ ಆದರು, ಆದರೆ ಸ್ವತಂತ್ರವಾಗಿ ತಾವು ಯಾವುದೇ ನಿರ್ಧಾರ ತೆಗೆದುಕೊಳ್ಳಾರ ಸ್ಥಿತಿ ಒಳಗೆ ಬಂದಿಂತಾರಂಥವ್ರು. ಯಾಕಪ್ಪ ಅಂದರೆ 80-20+ ಬುಲ್ಡೋಸರ್ ಎರಡನ್ನೂ ಸರಿಯಾಗಿ ಭಾಳ ಚೆನ್ನಾಗಿ ಉಪಯೋಗ ಮಾಡ್ಕೊಂಡ್ರೆ ಆ ಸಂದರ್ಭದಲ್ಲಿ ಅದನ್ನು ಯಾರೂ ಕೇಳ್ತಾನೆ ಇರಲಿಲ್ಲ. ಆ ಸಂದರ್ಭದಲ್ಲಿ ಈ ರಾಹುಲ್ ಗಾಂಧಿ ಅವ್ರ ಮೇಲೆ ಬಂದ ಈ ಒಂದು ಏನಪ್ಪ ಅಂತಂದರೆ ಈ ಮೊಹಬ್ಬತ್ ಕಾ ದುಖಾನ್ ಅನ್ನುವಂಥ ಒಂದು ಹೊಸ ಕಾನ್ಸೆಪ್ಟ್ ಅಂತ ಅವ್ನು ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥ ಈ ದೇಶದ ನೇಚರ್ ಅಂತ ಹೇಳ್ತಾ ಹೇಳ್ತಾ ಇಡೀ ಒಂದು ಮೋದಿಯವರ ಅಂದಿನ ಒಂದು ಕೋಟಿಯನ್ನು ಕೆಡುವಲ್ಲೆ ಕೆಲವೊಂದು ಮಟ್ಟಿಗೆ ಅದನ್ನು ಶಿಥಿಲ ಮಾಡುವಲ್ಲಿ ಯಶಸ್ವಿಯಾಗಿದೆ ಅನ್ನೋದು ಅಡ್ಡಿ ಇಲ್ಲ. ಹೀಗಾಗಿ ಇವತ್ತು ನಾವು ಪ್ರಧಾನಿಯವರ ಮಾತುಗಳನ್ನ ಅದೇ ಕಾಲಕ್ಕೆ ನಮ್ಮ ಎಜುಕೇಷನ್ ಮಿನಿಸ್ಟರ್ ಅವ್ರ ಮಾತುಗಳನ್ನ ನೋಡಿದಾಗ ಅದರ ನಂತರ RSS ಮೇಲಿಂದ ಒಂದು ನಿಷೇಧ ತೆಗೆದುಹಾಕಿದ್ದನ್ನು ನೋಡಿದಾಗ ಇವತ್ತು ಮೋದಿಯವರು ಯಾವ ಹೆಜ್ಜೆಲಿ ಹೋಗ್ಬೇಕು ನಮ್ಮ ಮುಂದೆ ಅನ್ನೋದು ಇವತ್ತು ಅವ್ರದ್ದವ್ರಿಗೆ ಕಷ್ಟ ಆಗಿಬಿಟ್ಟದೆ. ಈ ಒಂದು ತಿಂಗಳಲ್ಲಿ ಯಾವ ಹೆಜ್ಜೆ ತೊಳೆಪ್ಪ ನಾನು 80-20 ಮಾಡಲಿಕ್ಕೆ ಹೋದರೆ ಈ ಕವಡದಲ್ಲಿ ಮಾಡಲಿಕ್ಕೆ ಹೋದರು ಆದಿತ್ಯನಾಥ್ ಅವ್ರು ಮುಂದೆ ಬಿಟ್ಟುಕೊಂಡು ಹೋದ ಅವ್ರು ಆ ರೀತಿ ಹಿಂದಿನ ಒಂದು ತಮ್ಮದೇ ನೇಚರಲ್ಲಿ ಮುಂದೆ ಹೋಗಿರ್ಬೋದು. ಅದರಿಂದ ಸುಪ್ರೀಂ ಕೋರ್ಟ್ ಎದುರು ಬಂತು, ಹೀಗಾಗಿ ಮತ್ತು ವಿರೋಧಿಗಳ ಕೈ ಬಲ ಆಯಿತು. ಜೊತೆಗೆ ಇವ್ರ ಜೊತೆ ಇದ್ದಂತಹ ಅದರಲ್ಲೂ ಮುಖ್ಯವಾಗಿ ನಾಯ್ಡು ಮತ್ತು ನಿತೀಶ್ ಅವರು ಮುಂದುವರಿಯುವಂಥ ಸಾಧ್ಯತೆಗಳು ಇದ್ದಾವೆ ಅಂತ ಈ ಪಾಲಿಸಿಯನ್ನು ಮುಂದುವರಿಸಿದ್ರು ಅಂತೇಳೆ. ಯಾಕೆಂದರೆ ಮುಸ್ಲಿಂ ಕಮ್ಯುನಿಟಿಯ ಅವರ ವೋಟ್ ಮೇಲೆ ಇವರು ರಾಜಕೀಯ ಮಾಡ್ಕೋತ ಬಂದಂಥವ್ರು. ಅದರಲ್ಲೂ ನಾಯ್ಡು ಅವರಂತೂ ಪೂರ್ಣ ಪ್ರಮಾಣದಲ್ಲೇ ಮುಸ್ಲಿಮ್ಸ್ ರಿಸರ್ವೇಷನ್ ಕೊಡಬೇಕು ಅನ್ನೋಷ್ಟು ಮಟ್ಟಿಗೆ ಕೊಡಬೇಕು ಅನ್ನೋಷ್ಟು ಮಟ್ಟಿಗೆ ವಾದ ಮಾಡುವಂಥವ್ರು. ಅಂದಾಗ ಸಹಜವಾಗಿ ಮತ್ತು ನಿತೀಶ್ ಅವರಂತೂ ಮೂಲತಃ ಈ ಒಂದು ಸೆಕ್ಯುಲರ್ ಅನ್ನೋಂಥ ಪದ ಆಗಿರ್ಬೋದು, ಸಮಾಜವಾದಿ ಪದ ಆಗಿರ್ಬೋದು, ಅದ್ರ ಜೊತೆಗೆ ಬೆಳೆದು ಬಂದವರು. ಹೀಗಾಗಿ ಇವತ್ತು ಮೋದಿಯವ್ರಿಗೆ ಯಾವುದನ್ನ ಹೆಜ್ಜೆ ಇಡಲಪ್ಪ ಅಂತ, ನಿತೀಶ್ ಅವರ ಬಡತನದ ಬಂದು ಅದು ಸಮಾಜವಾದ ನೆಲೆಗಟ್ಟಲು ಹೋಗಲ್ಲ, ಅಥವಾ ನಾಯ್ಡುರವರ ಚಕಾಚೌಂದ್ ಕಾರ್ಪೊರೇಟ್ಗಳು ಕೊಟ್ಟು ಹೋಗಲ್ಲ, ಯಾವ ಹಾದಿ ಹಿಡಿದ್ರೆ ನಮ್ಗೆ ಒಳ್ಳೆಯದಾಯಿತು ಅಂತೇಳಿ ಇನ್ನೂ ಬಂಧನದಲ್ಲಿದ್ದಾರೆ. ಮತ್ತು ಇನ್ನು ಹಿಂದುತ್ವದವಾದ ಕಾರ್ಡನ್ನು ಉಪಯೋಗ ಮಾಡಿದ್ರೆ ಈಗಿದ್ದಂಥ ಸ್ಥಿತಿ ಉಳಿತದೋ ಇಲ್ಲೋಣ ಅಂತ
ಭಯ ಕಾಡಲಿಕ್ಕೆ ಶುರುವಾಗಿಬಿಟ್ಟ ಅಂತ. ಒಂದು ಕಾಲಕ್ಕೆ ಜನಸಂಘದವರು ಸಾಕಷ್ಟು ಪ್ರಯತ್ನ ಮಾಡಿದರು, ಅದರಿಂದ ಅದಕ್ಕೆ ಸಪೋರ್ಟಾಗಿ ಆರ್ ಎಸ್ ಎಸ್ ಅವರು ನಿಂತಿದ್ದರು. ಆದರೂ ಆ ಎಲ್ಲ 50-60 ವರ್ಷಗಳ ಕಾಲ ಅವ್ರಿಗೆ ಅಧಿಕಾರ ನೀಡುವುದರಲ್ಲಿ ಯಶಸ್ವಿ ಆಗಿರಲಿಲ್ಲ. ಕೆಲವೊಂದಿಷ್ಟು ಏನೋ ವೋಟ್ ಬ್ಯಾಂಕ್ ಇದ್ದಿಲ್ಲ ಅಂತಲ್ಲ, ಆದರೆ ರಾಷ್ಟ್ರ ಮಟ್ಟದಲ್ಲಿ ಒಂದು ಅಧಿಕಾರ ನೀಡುವಂಥ ಸ್ಥಿತಿಗೆ ಈ ಒಂದು ಜನಸಂಘ ಬರಲಾರ್ದಿನ ಭಾರತೀಯ ಜನತಾ ಪಕ್ಷ ಮಾಡಿದರು. ಭಾರತೀಯ ಜನತಾ ಪಕ್ಷವು ಆರಂಭದಲ್ಲೇ ಅಧಿಕಾರ ನಡೆಯುವ ಮಟ್ಟಕ್ಕೆ ಬರಲಿಕ್ಕೆ ಆಗಲಿಲ್ಲ. ಅದಕ್ಕೆ ಯಾವಾಗ ಅವರು ಜಾತ್ಯಾತೀತತೆ ಅಥವಾ ಸ್ವದೇಶಿ ಮೂಮೆಂಟು ಗಾಂಧಿ ಹೆಸರು ಹೇಳಿಕೊಂಡು ಮತ್ತೆ ಹೇಳ್ಕೊಂಡು ಮಾಡಿದಾಗ ಜನ ಮತ್ತು ಅದೆಲ್ಲಗಿಂತ ಹೆಚ್ಚಿಗೆ ಇನ್ನೊಂದು ಏನಪ್ಪ ಅಂದರೆ ಇವತ್ತೇನಾದರೂ ಬಿ ಜೆ ಪಿ ಅಧಿಕಾರ ನಡೀತದೆ ದೊಡ್ಡ ಕಾರಣ ಅಂದರೆ ಕಾಂಗ್ರೆಸ್ನ ಸ್ವಯಂ ದುರಾಡಳಿತ ಭ್ರಷ್ಟಾಚಾರದ ಆಡಳಿತಗಳು 50-60 ವರ್ಷದ ಒಂದು ಇತಿಹಾಸದಲ್ಲಿ ಭಾಳ ದೊಡ್ಡದಾಗಿ ಬೆಳೆದ್ಬಿಟ್ರು. ಹಾಗಂತೇಳಿ ಸಾಧನೆ ಮಾಡಿಲ್ಲ ಅಂತಲ್ಲ ಕಾಂಗ್ರೆಸ್ಗಳು, ಆದರೆ ಬಿಳಿ ಹಾಳೆಯಲ್ಲಿ ಒಂದು ಕರಿ ಮಸಿ ಆ ಇಡೀ ಬಿಳಿ ಹಾಳೆಯ ಮೌಲ್ಯವನ್ನು ಕಳೆದಂಗೆ ಈ ಭ್ರಷ್ಟಾಚಾರದ ಕಲೆ ಏನಾಗಿ ಬಿಡಿದಪ್ಪ ಅಂದ್ರೆ ಈ ಒಂದು ಕಾಂಗ್ರೆಸ್ಸನ್ನು ಮೂರು ಗುಂಪು ಮಾಡೋರು ಭಾಳ ಒಂದು ಕೆಲಸ ಮಾಡಿತು ಅಂತ. ಅದರಾಗೂ ಇಂದಿರಾ ಗಾಂಧೀಜಿಯವರು ಪರಿವಾರವಾದ ಆಗಿರ್ಬೋದು, ತನ್ನಂತರ ತನ್ನ ಮಗನ ಬರಲಿ ಮೊಮ್ಮಗನ ಬರಲಿ ಮರಿಮಗನ ಬರಲಿ ಅನ್ನೋಂಥ ಪರಿವಾರವಾದ ಜೊತೆಗೆ ನೆಪೋಟಿಸಮ್ಮ ಜೊತೆಗೆ ಸರ್ವಾಧಿಕಾರದ ಮನೋಭಾವ ಇದ್ರ ಜೊತೆಗೆ ಇರೋದೇನಪ್ಪ ಸೇವಾದಳವನ್ನು ಮೂಲಿಗೂ ಮಾಡಿದ್ದು. ಯಾಕಂದರೆ ಕಾಂಗ್ರೆಸ್ ನಿಂತಿದ್ದಿನ ಈ ಸೇವಾದಳದ ಮೇಲೆ ಗಾಂಧೀಜಿಯವ್ರ ತತ್ವದ ಮೇಲೆ ಅವುಗಳನ್ನು ಮೂಲಿಗೂ ಮಾಡಿದರು. ಇವತ್ತು ಅದ ಪರಿಸ್ಥಿತಿನ ಮೋದಿಯವರು ಮಾಡಿದ್ದಾರೆ. ಇಲ್ಲಿ ಆರ್ ಎಸ್ ಎಸ್ ಅನ್ನು ಮೂಲಿಗೂ ಮಾಡಬೇಕು ಅಂತ ಪ್ರಯತ್ನ ಮಾಡಿದರು. ಅದು ನಮ್ಮ ಸಹವಾಸ ಬೇಡಪ್ಪ ಅಂತ ಹೇಳಿದರು. ಸ್ವತಃ ಅದರ ಅಧ್ಯಕ್ಷರಂಥ ಬಿ ಜೆ ಪಿಯ ನಡ್ಡಾ ಅವರಂತ ಸ್ವತಃ ಹೇಳಿದರು. ಒಂದು ಕಾಲ ನಮ್ಗೆ ಬೇಕಾಯಿತು ಕೇಳ್ಕೊಂಡು ಹೋಗೋದಕ್ಕೆ ಇವತ್ತು ನಮ್ಗೆ ಅದರ ಅವಶ್ಯಕತೆ ಇಲ್ಲ ಅನ್ನುವಂಥ ಮಾತನ್ನು ಮಾತಾಡಿದರು. ಹೀಗಾಗಿ ನಿಧಾನಕ್ಕೆ ಆರ್ ಎಸ್ ಎಸ್ ಬದಿ ಸೇರ್ತಾ ಇತ್ತು. ಬಿ ಜೆ ಪಿ ಇದ್ದಿದ್ದು ಏನಾಗಿಬಿಡಿತಪ್ಪ ಅಂದರೆ ನಿಧಾನಕ್ಕೆ ಕಾಂಗ್ರೆಸ್ನ ಅನೇಕ ಕಲುಷಿತ ಆರೋಪಿತ ಭ್ರಷ್ಟಾಚಾರಿಗಳಿಂದ ಇಲ್ಲಿ ಬಿ ಜೆ ಪಿ ಬರಲಿಕ್ಕೆ ಶುರು ಆಗಿಬಿಡ್ತು. ಹೀಗಾಗಿ ಬಿ ಜೆ ಪಿ ನಿಧಾನಕ್ಕೆ ಕಾಂಗ್ರೆಸ್ನ ಕೊಳೆತ ಪದಾರ್ಥಗಳಲ್ಲಿ ಇಲ್ಲಿ ಮಾರುಕಟ್ಟೆ ಆಗಿಬಿಡ್ತು ಅವರಿಗೆಲ್ಲ. ಹೀಗಾಗಿ ಇವತ್ತು ಸಹಜವಾಗಿನ ಆರ್ ಎಸ್ ಎಸ್ ಅನ್ನುವಂಥದ್ದು ಇವ್ರನ್ನ ದೂರ ಸೆಳಿತಾ ಬಂತು. ಲಾಸ್ಟ್ ಎಲೆಕ್ಷನ್ದಲ್ಲಿ ಅದ ಆಯ್ತು ಪರಿಸ್ಥಿತಿ. ಹೀಗಾಗಿ ಇಡೀ ಮನಃಪೂರ್ವಕವಾಗಿ ಆರ್ ಎಸ್ ಎಸ್ ಇದರಲ್ಲಿ ವರ್ಕ್ ಮಾಡದೇ ಹೋಗಿದ್ದರಿಂದಾಗಿ ಇವತ್ತು ಅಧಿಕಾರದಿಂದ ಸ್ವಲ್ಪ ಸಮೀಪ ಬಂದು ನಿಲ್ಲುವಂಥ ಪರಿಸ್ಥಿತಿ ಮೋದಿಯವ್ರಿಗೆ ಬಂತು. ಈಗ ಮೋದಿಯವರು ಹೇಳ್ಸ್ಲಿಕ್ಕಂತದಲ್ಲ, ಮಾಡಿ ತಪ್ಪು ಮಾಡಿದ್ದೆ ನೀವು, ಆರ್ ಎಸ್ ಎಸ್ ಬಿಡಬಾರ್ದಾಗಿತ್ತು, ಆರ್ ಎಸ್ ಎಸ್ನ ದೂರೀಕರಿಸಬಾರ್ದಾಗಿತ್ತು, ನಮ್ಮ ಪಕ್ಷಗಳಲ್ಲಿ ನಮ್ಮವ್ರನ್ನ ಸಹಿತ ನಾವು ಹೊರಗೆ ಹಾಕಬಾರ್ದಾಗಿತ್ತು ಅನ್ನೋದು ಅನೇಕ ವಿಚಾರಗಳು ಬರಲಿಕ್ಕೆ ಶುರು ಆಗಿಬಿಟ್ಟಿದ್ದಾವೆ ಇವತ್ತು. ಯಾಕಂದರೆ ತಮ್ಮ ವೈರಿಗಳನ್ನೆಲ್ಲ ತಮ್ಮ ಪಕ್ಷದಲ್ಲಿ ಅನೇಕ ತಮ್ಮ ವೈರಿಗಳು ಅಂದರೆ ರಾಜಕೀಯ ಶತ್ರುಗಳು ಅಥವಾ ಪ್ರತಿಸ್ಪರ್ಧಿಗಳು ಅನ್ಬೋದು. ನಾವು ಅವ್ರಿಗೆ ಶತ್ರುಗಳು ಅಂತೆಲ್ಲ ಅವರು, ಯಾಕಂತಂದರೆ ಅವರೆಲ್ಲರೂ ಬಿ ಜೆ ಪಿಯ ಸಿದ್ಧಾಂತಕ್ಕೆ ಆರ್ ಎಸ್ ಎಸ್ ಸಿದ್ಧಾಂತಕ್ಕೆ ಬದ್ಧವಾಗಿ ಹಿಂದುತ್ವದ ನೆಲೆಯಲ್ಲೇ ಈ ರಾಷ್ಟ್ರ ಕಟ್ಟಬೇಕು ಅನ್ನುವಂಥ ಸದಾ ಕನಸುಗಳನ್ನು ಕಂಡಂಥವ್ರು. ಅವ್ರಿಗೆ ಏನೋ ತಿಕ್ಕಾಟಗಳಿದ್ದು, ನಾ ಹೆಚ್ಚು ನೀ ಹೆಚ್ಚು, ಮೋದಿಯವರಲ್ಲಿರ್ಬೋದು ನಾನು ದೊಡ್ಡಪ್ಪ ಅಂತೇಳಿ, ಅದೇ ಕಾಲಕ್ಕೆ ಇನ್ನುಳಿದಲು ನಳಿನ್ ಕಟಿಯಾರ್ ಆಗಿರ್ಬೋದು ಅಥವಾ ಅಂದಂದ್ರೆ ಇವತ್ತಿನ ನಮ್ಮ ನಿತಿನ್ ಗಡ್ಕರಿ ಅವರಾಗಿರ್ಬೋದು, ರಾಜನಾಥ್ ಸಿಂಗ್ ಅವರಾಗಿರ್ಬೋದು ಅಥವಾ ನಮ್ಮ ಏನಪ್ಪ ಅಂತಂದರೆ ಈ ಚೌಹಾಣ್ ಅವರಾಗಿರ್ಬೋದು, ಇವರೆಲ್ಲರೂ ಅಥವಾ ನಮ್ಮ ರಮಣ್ ಸಿಂಗ್ರವರಲ್ಲಿ ಆಗಿರ್ಬೋದು, ನಾವು ದೊಡ್ಡವರಪ್ಪ ನಾವು ಹೆಚ್ಚಿನವರು ಅಂಥದ್ದಾಗಿರ್ಬೋದು, ಇವೆಲ್ಲನೂ ಪ್ರದೀಪ್ ತುಗಾಡಿಯವರಲ್ಲಿ ಆಗಿರ್ಬೋದು, ಇವರೆಲ್ಲರೂ ನಾವು ದೊಡ್ಡವರಪ್ಪ ಅಂತ ತಿಕ್ಕಾಟ ಹೊಡಿದ್ದು ಅವು ಇಲ್ಲಂತಲ್ಲ. ಆದರೆ ಅವರೆಲ್ಲರೂ ಒಂದು ಸಿದ್ಧಾಂತಕ್ಕೆ ಏನು ಬದ್ದಿದ್ರಪ್ಪ ಅಂದ್ರೆ ಸನಾತನೀಯ ಮತ್ತು ಅದೇ ಕಾಲ ಹಿಂದುತ್ವದ ರಾಷ್ಟ್ರ ವರ್ಣ ಸಿದ್ಧಾಂತ ಇಲ್ಲದಂಥ ರಾಷ್ಟ್ರ ಕಟ್ಟುವಲ್ಲಿ ಒಂದೇ ಮತದವರಾಗಿದ್ದರು ಅವರು. ಅಂಥವ್ರ ಸಹಿತ ಇವರು ದೂರೀಕರಣ ಮಾಡ್ತಾ ಮಾಡ್ತಾ ಬಂದರು. ಕೊನೆಗೆ ಆರ್ ಎಸ್ ಎಸ್ ದೂರ ಸರಿಸ್ಲಿಕ್ಕೆ ಎತ್ತಿದ್ರು. ಯಾವ ಆರ್ ಎಸ್ ಎಸ್ ಅನ್ನೋದ್ ಪ್ರಚಾರಕರಾಗಿ ಈ ರಾಷ್ಟ್ರದ ಪ್ರಧಾನಿ ಆದರೂ ಆ ತಾವು ಹತ್ತಿದ ಏನೇನು ಒಯ್ಯುವಂಥ ಕೆಲಸ ಮಾಡಲಿಕ್ಕೆ ಶುರು ಮಾಡಿದರು. ಇದರಿಂದಾಗಿ ಮೋಹನ್ ಭಾಗವತರಾಗಿರ್ಬೋದು ಇನ್ನುಳಿದವರಾಗಿರ್ಬೋದು ಆರ್ ಎಸ್ ಎಸ್ ಜನ ನಿಧಾನಕ್ಕೆ ದೂರ ಸರಿದ. ಮೊನ್ನೆ ಲೋಕಸಭಾ ಚುನಾವಣೆಯಲ್ಲೇ ಭಾಳಷ್ಟು ನಿರ್ಲಿಪ್ತಾಗಿ ಉಳಿದಕ್ಕಾಗಿ 240 ಬಂದಿಲ್ಲುವಂಥ ಪ್ರಸಂಗ ಬಂತು. ಈಗ ಅನುಭವ ಬಂತದ ಹೌದು ನಾನು ತಪ್ಪು ಮಾಡಿದ್ದೆ ಆ ಸಂದರ್ಭದಲ್ಲಿ, ಮತ್ತು ಇದನ್ನು ನಾನು ರಿಪೀಟೇಟ್ ಮಾಡ್ಕೊತ ಹೋದ್ರೆ ಏನಾಗ್ಬೋದು. ಈ ನಿಧಾನಕ್ಕೆ ನೋಡಿ ಕವಡದಲ್ಲಿ ಇವು ಅಂಗಡಿಗಳ ಮುಂದೆ ತಮ್ಮ ಹೆಸರು ಹಾಕ್ಬೇಕು ಅಂದಿದ್ದೇನೆ, ಇವತ್ತು ನಮ್ಮ ಸುಪ್ರೀಂ ಕೋರ್ಟ್ ಕಿತ್ತಾಗಿಬಿಡ್ತದೆ ತೆಗೆದು ಆಗ್ತಿಲ್ಲ ಅದು ಹಂಗೆ ಅನ್ನೋ ಹಾಗಿಲ್ಲ ಅನ್ನೋ ಮಾತನ್ನು. ಇದು ಒಂದು ಹೊಡೆತನ ಅವ್ರಿಗೆ. ಹೇಗೆ ಹೊಡೆದಪ್ಪ ಅಂತಂದರೆ ನೀವು ನಿಧಾನಕ್ಕೆ ಇಲ್ಲಿಯೇ ನಮ್ಮ ನ್ಯಾಯಾಂಗದ ಎಚ್ಚರಗೊಳ್ಳಿಕ್ಕೆ ಹತ್ತದಂತೆ. ನಮ್ಮ ಸಂವಿಧಾನದ ಮೂಲ ಏನಪ್ಪ ಢಾಂಚ ಮೂಲ ವಿಷಯ ಏನೇ ಜಾತ್ಯಾತೀತತೆ, ಎಲ್ಲರನ್ನೂ ಹೊಂದಿಸಿಕೊಂಡು ಹೋಗುವಂಥದ್ದು, ಜಾತಿ ಧರ್ಮಗಳ ನೆಲೆಗಟ್ಟಲ್ಲೇ ದೇಶವನ್ನು ಆಳಲಾರದು ಹೋಗುವಂಥದ್ದು, ಇಂಥವನ್ನೆಲ್ಲ ಮಾಡಿಕೊಂಡಂಥ ಸಂವಿಧಾನ ಇವತ್ತು ನಿಧಾನಕ್ಕೆ ಎಲ್ಲರಿಗೂ ಬೇಕಾಗುವಂಥದ್ದು. ಸ್ವತಃ ಬಿ ಜೆ ಪಿ ಸಂವಿಧಾನ ಪರವಾಗಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊಳ್ಳಂತ ಅವ್ರಿಗೆ ದುಸ್ಥಿತಿ ಬಂದಿರ್ತದೆ ಇವತ್ತು. ಹೀಗಾಗಿ ಇವತ್ತು ಮೋದಿ ಅವರು ಏನಾಗಿದ್ದಾರಪ್ಪ ಯಾವುದನ್ನು ತೊಗೊಂಡೋಗ್ಬೇಕು,
ಈಗ ನೋಡ್ರಿ ನಾವು 80-20 ಮಾಡಬೇಕಂತೇನು ಪ್ರಯತ್ನ ಮಾಡಲಿಕ್ಕಿದ್ದರು ಸುಪ್ರೀಂ ಕೋರ್ಟ್ ಅಡ್ಡ ಬಂದ್ಬಿಡ್ತು ಕಾವಡ್ ನೆಲೆಗಟ್ಟನೆಲ್ಲ. ಇನ್ನು ಯಾವ್ದು ಹಿಡಿಬೇಕಪ್ಪ ಹಾದಿ? ಮತ್ತು ಈ ಒಂದು ಏನಪ್ಪ ಅಂತಂದ್ರೆ ಬಡವರ ಪರವಾದಂತಹ ದುಡಿಯುವ ವರ್ಗದ ಪರವಾದಂಥ ಗ್ಯಾರಂಟಿಯನ್ನಾಗಲಿ ನ್ಯಾಯ ಒಂದು ಏನು ಐದು ಪಂಚ ನ್ಯಾಯಗಳು ಕಾಂಗ್ರೆಸ್ಸಿಗರು ಮಾಡಿದ್ರು ಅಥವಾ ನಮ್ಮ ರಾಹುಲ್ ಗಾಂಧಿಯವರು ಮಾಡಿದ್ರು, ಅದನ್ನು ತೊಗೊಳ್ಬೇಕಾದ್ರೆ ಸ್ವಾಭಿಮಾನದ ಮೊದಲನೇ ಪ್ರಶ್ನೆ. ಎರಡನೇದಾಗಿ ಅಷ್ಟು ನೀಡೋದಕ್ಕೆ ಬಜೆಟ್ ಹೇಳಿದೆ ಅಂಥ ಪ್ರಾಮಾಣಿಕ ಬುದ್ಧಿವಂತರಲ್ಲಿ ಬೇಕಲ್ರಿ. ಎಲ್ಲರನ್ನು ಹೊರಗಾಗಿಬಿಟ್ರು. ಸುಬ್ರಹ್ಮಣ್ಯ ಸ್ವಾಮಿ ಅನ್ನುವಂಥ ಬುದ್ಧಿವಂತ ಅರ್ಥತಜ್ಞ ಅಂಥವ್ರನ್ನೆಲ್ಲ ದೂರ ಸರಿಸಿಬಿಟ್ರು. ಅಂಥವ್ರು ಇವತ್ತು ಜಿದ್ದಿದ್ರೆ ಅವ್ರಿಗೆ ಹಾದಿ ತೋರಿಸಿದ್ರು ಏನೋ. ಇವತ್ತು ಕೇಳಿದ್ರೆ ಅವ್ರು ಸ್ವತಃ ಬುದ್ಧಿವಂತರಿದ್ದಾರೆ, ಅವ್ರ ಜೊತೆಗಾರರು ಬುದ್ಧಿವಂತರಿದ್ದಾರೆ. ಹೀಗಾಗಿ ಅವರು ಲಾಭದ ಬಜೆಟ್ ಅಂತ ತೋರಿಸಿ ತಮ್ಮ ಗ್ಯಾರಂಟಿಗಳನ್ನ ಅಲ್ಲಿ ಯಶಸ್ವಿಯಾಗಿ ನಡೆಸಿಕೊಂಡಿದ್ದಾರೆ. ಫ್ರೀ ಎಜುಕೇಷನ್ನ, ಮುಂದದ್ರ ಜೊತೆಗೆ ಫ್ರೀ ಮೆಡಿಸಿನ್ನ, ಸಣ್ಣದಲ್ಲಿದು ಫ್ರೀ ಕರೆಂಟ, ನಂತರದ ಫ್ರೀ ನೀರು, ಫ್ರೀ ಕರೆಂಟ್, ಇವರು 4-5 ಆರುಗಳನ್ನು ಕೊಟ್ಟು ಲಾಭದಲ್ಲಿ ಇಟ್ಟಿದ್ದಾರೆ ಬಜೆಟನ್ನು ಎರಡೂ ಕಡೆ, ಪಂಜಾಬ್ ಮತ್ತು ದೆಹಲಿಯಲ್ಲಿ. ನಾವು ಇವನ್ ನಾವು ರಾಷ್ಟ್ರಮಟ್ಟದಲ್ಲಿ ಮಾಡ್ತಿದ್ದವ್ರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ಗೂ ಸ್ವಲ್ಪ ತೊಂದರೆ ಆಗಿದೆ ಇಲ್ಲಂತಲ್ಲ. ಯಾಕಂದ್ರೆ ಮೊದಲಿಂದು ಭ್ರಷ್ಟಾಚಾರಗಳನ್ನು ತುಂಬಿಕೊಂಡು ಬಂದಂಥದ್ದು, ಲ್ಯಾಂಡ್ ಮಾಫಿಯಾಗಳನ್ನು, ಸಾರಾಯಿ ಮಾಫಿಯಾಗಳನ್ನು, ಎಲ್ಲ ದುಡ್ಡು ಮಾಡುವಂಥ ಜನರನ್ನು ಕೂಡಿಸಿಕೊಂಡ ಅಂಥವ್ರನ್ನ ನೆಲೆಗಟ್ಟಿನ ರಾಜಕಾರಣ ಮಾಡಿದ್ದು. ಹೀಗಾಗಿ ಸಿದ್ದರಾಮಯ್ಯವರಿಗೆ ಕಷ್ಟ ಆಗಲಿಕ್ಕಿದೆ ಕರ್ನಾಟಕದಲ್ಲಿ. ಸಪೋಸ್ ಏನಾದರೂ ಕೇಜ್ರಿವಾಲ್ ಜೊತೆಗಿದ್ದಂಥ ಎಮ್ ಎಲ್ ಎಗಳು ಅಥವಾ ಒಂದು ಸಂಘಟನೆ ಇದ್ದಿದ್ದಂದರೆ ಇವರು ಸರಾಗವಾಗಿ ಈ ಒಂದು ಗ್ಯಾರಂಟಿ ಕೊಟ್ಟದ್ದನ್ನು ಸಹಜವಾಗಿ ನಿರ್ವಹಿಸ್ಬೋದಿತ್ತೇನೋ. ಅಂದರೆ ಹೇಳೋ ಉದ್ದೇಶ ಏನಪ್ಪ ಅಂತಂದ್ರೆ, ಇಲ್ಲ ಈ ಎಲ್ಲ ಇದನ್ನು ಮಾಡಲೇ ಕೊಟ್ರೆ ಈಗ ಮೋದಿ ಅವ್ರ ಜೊತೆಗೆ ಅಂಥ ಅರ್ಥ ತಜ್ಞರಿಲ್ಲ. ನಿರ್ಮಲಾ ಸೀತಾರಾಮನ್ ಅವರು ಏನಿದ್ದರು, ಕಾರ್ಪೊರೇಟ್ ಪರ ಇದ್ದಂಥ ಮೆಂಟಾಲಿಟಿ ಅವರು, ಇನ್ನುಳಿದವರು ಅದೇ ರೀತಿಯಾಗಿದ್ದರು. ಹೀಗಾಗಿ ರಾಹುಲ್ ಗಾಂಧಿ ಅವರು ಹೇಳಿದಂಥ ಹಾದಿಯನ್ನು ಬಡವರ ಪರವಾಗಿ 5 ದಿನ ಮಾತಾಡಿದಾರಲ್ಲ, ಆ 5 ದಿನಗಳನ್ನು ಇವತ್ತು ತರಲಿಕ್ಕೆ ಹೋದರೆ ತಮ್ಮಲ್ಲಿ ಅಷ್ಟು ದುಡ್ಡು ಎಲ್ಲದ ಖಜಾನೆ ಖಾಲಿ ಆಗುವಂಥದ್ದು. ಈಗಾಗಲೇ ಸಿದ್ದರಾಮಯ್ಯ ಸರ್ಕಾರವನ್ನು ಸಾಕಷ್ಟು ಟೀಕೆ ಮಾಡ್ತಾರೆ, ಖಜಾನೆ ಖಾಲಿ ಆಯಿತು, ಖಜಾನೆ ಖಾಲಿ ಆಯಿತು, ಏನು ಉಳಿದಿಲ್ಲ. ಅದು ಸತ್ಯನೂ ಹೌದಿಲ್ಲ ಅಂತಲ್ಲ, ಯಾಕೆ ಸಿದ್ದರಾಮಯ್ಯರ ಎಲ್ಲ ಈ SC ST ಗೆ ಇಟ್ಟಂಥ ದುಡ್ಡನ್ನು, ಇನ್ನುಳಿದ ಇಟ್ಟಿದ್ದಂಥ ದುಡ್ಡನ್ನು ಬಳಸ್ಕೊಳ್ಳೋದನ್ನೆಲ್ಲ ನೋಡಿದಾಗ ಹೌದು ಇದರಲ್ಲಿ ಫೇಲ್ಯೂರ್ ಆಗಿದ್ದಾರೆ ಸಿದ್ದರಾಮಯ್ಯರು ಅಂತೇಳಿ ಮೇಲ್ಪದಲ್ಲೇ ಅನ್ನಿಸ್ತಾ ಇದೆ. ಹಂಗಂತೇಳಿದ್ರೆ ಸಿದ್ಧಾಂತ ತಪ್ಪಂತಲ್ಲ, ಯಾಕಂದರೆ ಉದ್ಯೋಗ ಇಲ್ಲದಾಗ ನಾವು ಗ್ಯಾರಂಟಿನ ಕೊಡಲೇಬೇಕಾಗ್ತದೆ, ಇಲ್ಲಾದರೂ ಉದ್ಯೋಗ ಕೊಡಬೇಕಾಗ್ತದೆ. ಈಗ ಉದ್ಯೋಗ ಕೊಡೋ ಶಕ್ತಿರಿಲ್ಲ, ಅಟ್ಲೀಸ್ಟ್ ಗ್ಯಾರಂಟಿನ ಕೊಟ್ಟರೆ ಅಟ್ಲೀಸ್ಟ್ ನಾವು ದಿನಗಳನ್ನು ದೂಡ್ಬೋದು ಅನ್ನೋಂಥ ದೃಷ್ಟಿಕೋನ ಸಿದ್ದರಾಮಯ್ಯರವರಲ್ಲಿ ಇದ್ದರೂ ಸಹಿತ ಅವರು ಕೊಡೋ ಶಕ್ತಿ ಖಜಾನೆಗಿಲ್ಲ. ಯಾಕಂದ್ರೆ ಖಜಾನೆಯಲ್ಲಿ ಬಂದ ಟ್ಯಾಕ್ಸಾ ಈ ನಡುಕಿನ ಈ ಭ್ರಷ್ಟರು ಹೆಚ್ಚಿಗೆ ತೆಗೆದುಕೊಂಡು ಹೋಗೋದ್ರಿಂದಾಗೆ ಮ್ಯಾಕ್ಸಿಮಮ್ ಅವ್ರು 40% ವ್ಯವಹಾರ BJP ಅವರಲ್ಲಿ, ಕಾಂಗ್ರೆಸ್ ಅವರಲ್ಲಿ, JDS ಅವರಲ್ಲಿ, ಅವ್ರು 40% ತೊಗೊಳ್ಳೋಣ. ಈ MLAಗಳು ಅಥವಾ ಯಾರೋ ಎರಡರ 25 ದಿನಗಳೇ ಅನ್ವಯ ಆಗುವಂಥ ಮಾತನೇ ಇದೆ, ಹಾಗೆ ಸುಳಿನಲ್ಲ. ಹೀಗಾಗಿ ದುಡ್ಡು ಉಳಿದಿಲ್ಲ ಖಜಾನೆಯಲ್ಲಿದ್ದು, ಟ್ಯಾಕ್ಸ್ ಆಗಿ ಬಂದಿದ್ದು ಮ್ಯಾಗ್ನೋ ಅವ್ರು ತೆಗೆದುಕೊಂಡು ಹೋದ್ಮೇಲೆ ಇನ್ನುಳಿದ ದುಡ್ಡಿನಲ್ಲೇ ಡೆವಲಪ್ಮೆಂಟ್ಗೂ ಮಾಡ್ಕೋಬೇಕು, ಜೊತೆಗೆ ಗ್ಯಾರಂಟಿಗೂ ನಡೆಸ್ಕೊಂಡು ಹೋಗಬೇಕು. ಅದು ಸುಲಭದ ಕೆಲಸ ಅಲ್ಲ ಸಿದ್ದರಾಮಯ್ಯನವ್ರಿಗೆ. ಸಿದ್ದರಾಮಯ್ಯನವರು ಪ್ರಾಮಾಣಿಕರಾದರೂ ಅಪ್ರಾಮಾಣಿಕರು ನಂತರದ ಮತ್ತೆ, ಯಾಕಂದರೆ ಮುಡಾದ ನಂತರದಲ್ಲಿ ಆ ವಿಷಯದಲ್ಲಿ ನಾವು ಖಂಡಿತವಾಗಿ ಅವ್ರ ಪರವಾಗಿ ನಿಲ್ಲುವಂಥ ಸಾಹಿತ್ಯಗಳು ಕಡಿಮೆ ಆಗಿದಾವೆ. ಯಾಕಂದರೆ ಮುಡಾದಲ್ಲಿ ಅವ್ರು ಸಾಲದಲ್ಲಿ ಮಾಡಿಲ್ಲ, ಅದು ಕಣ್ಣಿ ಕಾಣುವಂಥದ್ದು. ಮತ್ತು ಈಗಾಗಲೇ HD ಕುಮಾರಸ್ವಾಮಿಗಳು ಆರೋಪ ಮಾಡ್ತಾ ಇದ್ದಾರೆ, ಭೂಮಿ ಯಾರ್ದು ಅದು ಇವ್ರದ್ದಲ್ಲ, ಮತ್ತೊಬ್ಬರು ಭೂಮಿ ತೊಗೊಂಡೋದಕ್ಕೆ 62 ಕೋಟಿ ರೂಪಾಯಿ ತೆಗೆದುಕೊಳ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಆ ಸತ್ಯ ಸುಳ್ಳು ತನಿಖೆಯಿಂದ ಗೊತ್ತಾಗುವಂಥ ವಿಷಯ. ಮೋದಿ ಇವರು ಹೇಳ್ತಾ ಇರಬಹುದು ಸಿದ್ದರಾಮಯ್ಯನವರು, ಇಲ್ಲ ನಾನು ಪ್ರಾಮಾಣಿಕದಲ್ಲಿಂತೇನೋ ಅವ್ರು ಘಂಟಾಘೋಷ ಹೇಳ್ಕೋಬೋದು, ಅದು ತಪ್ಪತ್ತ ಹೇಳಲಿಕ್ಕಾಗ್ತಿಲ್ಲ. ಆದರೆ ಈಗಿನ ಮಟ್ಟಿಗೆ ಮಾತ್ರ ಸಿದ್ದರಾಮಯ್ಯನವರು ಈ ಗ್ಯಾರಂಟಿಗಳನ್ನ ಮುನ್ನಡೆಸ್ಕೊಂಡು ಹೋಗುವಂತಹ ಒಂದು ಶಕ್ತಿಯನ್ನು ಅವ್ರ ಖಜಾನೆಯಲ್ಲಿ ಇಟ್ಕೊಂಡಿಲ್ಲ ಅಂತ ಮಾತ್ರ ಇವತ್ತು ಹೇಳ್ಬೋದು. ನಾಳಿಗೇನಾಗ್ತದೆ ನೋಡೋರು, ಅದು ಇರುವಿರಲಿ. ಅಂದ್ರೆ ನಾವು ಹೇಳೋದ ಉದ್ದೇಶ ಏನಪ್ಪ ಅಂದರೆ, ಇವತ್ತು ಮೋದಿಯವ್ರು ಮುಂದಿರುವಂಥ ದಾರಿ ಯಾವುದು? ಒಂದು ಕಾರ್ಪೊರೇಟ್ ಪರ ನಿಲ್ಲೋದು. ಕಾರ್ಪೊರೇಟ್ ಪರ ನಿಂತರೆ ಈಗಾಗಲೇ ಬಂತ ರಿಸಲ್ಟ್ ಇದೆ, ಮುಂದುವರಿಯುವಂಥದ್ದು. ಕಾರ್ಪೊರೇಟ್ಗಳು ದುಡ್ಡು ಕೊಡ್ತಾರೆ ಎಲೆಕ್ಷನ್ ಸಂದರ್ಭದಲ್ಲಿ ಮಾತ್ರ ಕೊಡೋರು ಅವರು, ಮತ್ತು ಇಲ್ಲಿ ಇಂಡಸ್ಟ್ರಿಗಳನ್ನಾಗಲಿ ಇನ್ನುಳಿದನ್ನಾಗಲಿ ಅವ್ರು ಲಾಭ ಮಾರ್ಗಗಳಿಗೆ ಹೋಗೋದಿಲ್ಲ. ಇನ್ನು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಕೇಳಿಗೆ ಹೆಚ್ಚಿದ್ದಾರೆ ಅವರು. ಒಕ್ಕಲ್ತನವನ್ನು ಒಕ್ಕಲ್ತನದ ಭೂಮಿಗಳನ್ನು ಅದನ್ನು ಕೇಳಿ ಕಂಪ್ನಿಗಳ ಆ್ಯಕ್ಟ್ದಲ್ಲಿ ತಂದು ಆ ಭೂಮಿಗಳನ್ನೆಲ್ಲ ಆ ಈ ಕಂಪ್ನಿಗಳ ಅಡಿಯಾಳನ್ನಾಗಿ ಮಾಡಿ ಈ ರೈತರನ್ನೆಲ್ಲ ಒಬ್ಬ ಏನಪ್ಪ ಕೃಷಿ ಕೂಲಿಗಳನ್ನು ನಿಜವಾಗಿಯೂ ಮಾಡಿ ಅವ್ರಿಗೆ ತಾವು ಕೊಟ್ಟಿದ್ದ ಪೇಮೆಂಟ್ ಅವ ಇವತ್ತಂತೂ ಒಳ್ಳೇದು ಕೊಡ್ತಾರೆ ಆರಂಭದಲ್ಲೇ, ನಂತರದಲ್ಲೇ ಯಾರಿಗೆ ಗೊತ್ತು? ನಂತರ ಒಂದೇಳ ಅವ್ರು ಸಾಲ ಮಾಡಿ ಲಾಸ್ ಆಗಿ ಹೋದರೆ ಅವ್ರಿಗೆ ಅಡುವಾಗಿರುವಂಥದ್ದು ಯಾವುದಪ್ಪ ಅಂತಂದರೆ ಗ್ಯಾರಂಟಿ. ಯಾವ ಗ್ಯಾರಂಟಿ ಮೇಲೆ ಬ್ಯಾಂಕ್ಸ್ ಲೋನ್ ಕೊಡೋದಂದರೆ ಈ ಭೂಮಿಗಳ ಇವ್ರ ಮಾಲಕರು ರೈತರ ಸಹಿತ ಇದ್ಕೊಂಡಿರ್ತಾರೆ. ನನ್ನ ಮುಂಬರುವ ದಿನಗಳಲ್ಲಿ ಆ ಸಾಲಕ್ಕೆ ಕಂಪ್ನಿಗಳು ಮಾಡಿದ ಸಾಲಕ್ಕೆ ಜವಾಬ್ದಾರರು ಯಾರು? ಸರ್ ಬ್ಯಾಂಕ್ಗಳು ಇವರು ಆರೋಪಿಯನ್ನಾಗಿ ಮಾಡ್ತದೆ. ಯಾಕಂದರೆ ನಿಮ್ಮ ಭೂಮಿಯಲ್ಲಿ ಬೆಳೆ ಹಾಕಿದ್ರೆ ಅವರು ಲಾಸ್ ಆಗ್ಯದಪ್ಪ, ನೀವು ತುಂಬಬೇಕು ನಿಮ್ಮ ಭೂಮಿಯಿಂದ ಅನ್ನುವಂಥ ಮಾತುಗಳು ಬರ್ಬೋದು. ಯಾವ ರೀತಿ ಆಗ್ತದೆ ಹೇಳಿಕ್ಕೆ ಸಾಧ್ಯಿಲ್ಲ. ಇವತ್ತು ಆ ಎಲ್ಲ ನೆಲೆಯಲ್ಲೇ ಇವತ್ತು ಮೋದಿ ಅವ್ರ ಮುಂದೆ ದೊಡ್ಡ ಸಮಸ್ಯೆ ಬಂದಿಂತದ. ಹೀಗಾಗಿ ಅವ್ರಿಗೆ ಯಾವ ಡಿಸಿಷನ್ ತಗೋಬೇಕು,
ಅನ್ನೋದು ಇವತ್ತು ಭಾಳ ಕಷ್ಟ ಆಗ್ಯದ. ಇನ್ನೇನಿದ್ರು ಮುಂಬರುವ ಚುನಾವಣೆಗಳಲ್ಲಿ ಇನ್ನೂ ಸ್ವಲ್ಪ ಮೋದಿಯವರು ಗೆದ್ದರೆ ಮಾತ್ರ ಭವಿಷ್ಯದ ಅವ್ರಿಗೆ, ಮಹಾರಾಷ್ಟ್ರದಲ್ಲಿ ಆಗಿರ್ಬೋದು ಹರಿಯಾಣದಲ್ಲಿ ಆಗಿರ್ಬೋದು ಎರಡೂ ಕಡೆ, ಮಹಾರಾಷ್ಟ್ರದಲ್ಲಿ ಅವ್ರ ಸರ್ಕಾರದ, ಹರಿಯಾಣದಲ್ಲಿ ಅವ್ರ ಸರ್ಕಾರದ, ಇವೆರಡೂ ಕಡೆ ಅವ್ರು ಗೆಲ್ಲಲೇಬೇಕಂತ ಅನಿವಾರ್ಯ. ಇದರಲ್ಲಿ ಏನಾದರೂ ಸೋತ್ರ ಮೋದಿ ಅವ್ರಿಗೆ ಮಾತ್ರ ಉಳಿಗಾಲ ಇಲ್ಲ ಅನ್ನೋದು ಈಗಾಗಲೇ ಸಾಕಷ್ಟು ಅನಾಲಿಸಿಸ್ ಮಾಡುವಂಥ ಭವಿಷ್ಯವನ್ನೆಲ್ಲ ಮಾತಾಡ್ತಾ ಇದ್ದಾರೆ. ಜೊತೆಗೆ ಇವತ್ತು ಇನ್ನೊಂದು ದೊಡ್ಡ ಡೆವಲಪ್ಮೆಂಟ್ ಏನಾಗಿದೆಪ್ಪ ಅಂತಂದರೆ, ಇವತ್ತು ರಾಹುಲ್ ಮತ್ತು ಅಖಿಲೇಶ್ ಅವ್ರ ಗೆಳೆತನ ಅತ್ಯಂತ ಸಮೀಪವನ್ನು ಪಡೆದದು. ಹೀಗಾಗಿ ಅವರಿಬ್ಬರು ಒಂದು ದೊಡ್ಡ ರಾಜ್ಯ, ಒಂದು ರಾಷ್ಟ್ರಮಟ್ಟದಲ್ಲಿ ರಾಹುಲ್ ಗಾಂಧಿಯವರು, ಇವರೆಲ್ಲ ಇದ್ದಿದ್ದರಿಂದಾಗಿ ಅಖಿಲೇಶ್ ಮತ್ತು ರಾಹುಲ್ರು ಎಲ್ಲರ ಜೊತೆ ಸಂಪರ್ಕ ಚೆನ್ನಾಗಿ ಇಟ್ಕೊಂಡಿದ್ದರಿಂದಾಗಿ ಮತ್ತು ಏನು ಮಾಡಬೇಕು ಮತ್ತು ಅವ್ರು ಬಂದು ಸ್ಪಷ್ಟವಾದಂಥ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ. ಇಲ್ಲಪ್ಪ ನಾವು ಈ ಗ್ಯಾರಂಟಿಗಳನ್ನು ಯಶಸ್ವಿಯಾಗಿ ಕೊಟ್ಟೇ ಕೊಡ್ತೀವಿ ಅನ್ನುವಂಥ ಮಾತನ್ನು. ಹೀಗಾಗಿ ಇದೇನಪ್ಪ ಅಂತಂದ್ರೆ ಈ ಡೆವಲಪ್ಮೆಂಟ್ಗಳು ಮಾತ್ರ ಮೋದಿ ಅವರಿಗೆ ತೊಂದರೆ ಕೊಟ್ಟಿದ್ದರಿಂದಾಗಿ ಅದಕ್ಕೆ ಅವರು ನಿಮಗೆ ಆರಂಭದಲ್ಲಿ ಹೇಳಿದ್ದಲ್ಲ, ಈ ಮೊದಲನೇ ಅಧಿವೇಶನದಲ್ಲೇ ನನಗೆ ಎರಡೂವರೆ ಗಂಟೆ ನನ್ನ ಕುಸಿಗೆಯನ್ನು ಕಟ್ ಮಾಡಿದಂಗೆ ಆಯಿತು, ಮಾತು ಬಂದ್ ಮಾಡಿದಂಗೆ ಆಯಿತು, ಇದು ಪ್ರಜಾಪ್ರಭುತ್ವನ ಅಂತ ಕೇಳ್ತಾ ಇದ್ದಾರೆ. ಅಲ್ಲಿ ಸಮಸ್ಯೆಗಳ ಬಗ್ಗೆ ಪ್ರಧಾನಿಯವ್ರನ್ನ ಅಥವಾ ಆಡಳಿತಾರೂಢ ಪಕ್ಷವನ್ನು ಪ್ರಶ್ನೆ ಮಾಡಿದರೆ ಅವ್ರು ಘೋಟಾಲ ಅಥವಾ ಕುಸಿ ಕೊಯ್ದಂಗೆ ಆಗ್ತದೇನ್ರಿ? ಸತ್ಯಗಳನ್ನು ಕೇಳಿದರೆ ಕುಸಿ ಕೊಯ್ದಂಗೆ ಆಗ್ತದೇನ್ರಿ? ಸತ್ಯ ಉತ್ತರ ಕೊಡ್ರಿ ಅದಕ್ಕೆ. ಎಜುಕೇಷನ್ದಾಗ ಹೌದಪ್ಪ ನಡೆದ ಇದೆಲ್ಲ ದಂಧೆ ನಡೆದದ, ಕೇಂದ್ರ ಒಳಗೆ ಎಲ್ಲಿ ಹೆಚ್ಚದಾವ್ದ? ಯಾವುದರಲ್ಲೂ ಟ್ಯೂಷನ್ ಕ್ಲಾಸಸ್ ಅಂತ ನಾವು ಇದು ದೊಡ್ಡ ಮಾಫಿ ಆಗಿಬಿಟ್ಟದ ರೀ ಈ ದೇಶದೊಳಗೆ. ಈ ನೀಟ್ಗಾಗಿರ್ಬೋದು ಅಥವಾ ಈ ಕಾಂಪಿಟೇಟಿವ್ ಎಕ್ಸಾಮ್ಗಾಗಿರ್ಬೋದು ಎಲ್ಲ ಕಡೆನೂ ಅಲ್ಲಿ ಅವರು ನಿಮ್ಗೆ ತಯಾರು ಮಾಡ್ತೀವಿ ಕಲಿಸ್ತೀವಿ ಅಂತ ಹೇಳ್ತಾ ಕೆಲವೊಂದು ಸಂಸ್ಥೆಗಳು ಒಳಗಿದೊಳಗೆ ಅಲ್ಲಿ ಅಧಿಕಾರಿಗಳ ಜೊತೆ ಸಂಪರ್ಕ ಮಾಡಿಕೊಂಡು ಸಾಧಿಸಿಕೊಂಡು ಕೆಲವೊಂದು ಪಾಸ್ ಮಾಡ್ಕೊಳ್ಳೋಂಥದ್ದು ನಾವು ಅಲ್ಲಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಮತ್ತು ಸೆಂಟ್ರ್ಗಳು ಎಲ್ಲಿ ಹೆಚ್ಚದಲ್ಲ ಆ ಏರಿಯಾದಲ್ಲಿನ ಒಂದು 25-30 ಏರಿಯಾದಲ್ಲಿ ಅವರು ಇದು ಮಾಡಿದಕ್ಕೆ ಏನೋ ತೆಗೆದುಕೊಂಡಿದ್ದಾರೆ, ಅಲ್ಲಿ ಹೆಚ್ಚಿಗೆ ಪಾಸ್ ಆಗಿದ್ದಾರೆ ಜನ. ಈ ನೀಟ್ದಾಗಿರ್ಬೋದು ಮತ್ತೊಂದಾಗಿರ್ಬೋದು ಈ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಅಲ್ಲೇ ಯಾಕೆ ಆಗ್ತಾ ಇದ್ದಾರೆ, ಅದೇ ಕೋಚಿಂಗ್ ಕೊಡ್ತಾರೆ ಅದಕ್ಕೆ ಆಗ್ತಾರೆ ಅಂತ ಸರಳವಾಗಿ ಹೇಳ್ಬೋದು ಉತ್ತರ. ಆದರೂ ಕೆಲವೊಂದು ಕೋಚಿಂಗ್ ಸೆಂಟರ್ಗಳ ಮೇಲೂ ಆರೋಪಗಳಿದ್ದಾವೆ. ಯಾಕಂದ್ರೆ ಕೋಚಿಂಗ್ ಸೆಂಟರ್ಗೆ ಏನಾದ್ರು ಗೌರ್ಮೆಂಟ್ ಏನು ಬರೋದಿಲ್ಲ ಅವ್ರಿಗೆ, ಅವ್ರ ದುಡ್ಡು ಎಲ್ಲಿ ತರ ತೆಗಿಯಾರಪ್ಪ ಅವರು? ಈ ಮಕ್ಕಳಿಂದ, ಮಕ್ಕಳಲ್ಲೇ ಅವ್ರು 1 ಲಕ್ಷ 2 ಲಕ್ಷ ಪೇಮೆಂಟ್ ತೊಗೊಂಡು ತೊಗೊಳ್ತಿರ್ತಾರೆ ಕಲಿಸೋದಕ್ಕಾಗಿ. ನಿಮ್ಗೆ ಗೊತ್ತದ, ಅದೇನು ಗೊತ್ತಿಲ್ಲದ ಸಂತೇನಲ್ಲ. ಅಲ್ಲೇ ಈಗ ಅದಕ್ಕಿಂತ ಹೆಚ್ಚು 10 ಲಕ್ಷ 20 ಲಕ್ಷ ಖರ್ಚು ಮಾಡೋರಿಗೆ ಡೈರೆಕ್ಟ್ ಮಾರ್ಕ್ ಸ್ಯಾಂಕ್ಷನ್ ಬರುವಂಥ ಅವು ಯಾರು ನಡೀತಾ ಇದ್ದಾವೆ ಅಂತೇಳಿ ಆರೋಪಗಳಿದ್ದಾವೆ ಅವ್ರ ಮೇಲೆ. ಈಗಿನ ತನಿಖೆಯಿಂದ ಕೆಲವೊಂದು ಸ್ವರ್ಗು ಬರ್ತಾ ಇದ್ದಾವೆ, ಅದನ್ನು ಇನ್ನೂ ತನಿಖೆ ಮಾಡಬೇಕಾಗಿದೆ. ಮತ್ತು ಬೇರೆ ಅದು ತನಿಖೆಗೆ ಆಗುವಂಥದ್ದು. ಮತ್ತು ಈ ಸುಪ್ರೀಂ ಕೋರ್ಟ್ ಅದನ್ನು ಇವತ್ತು ಡಿಸಿಷನ್ ತನಗೆ ಅಂತ ವಿಮರ್ಶೆ ತಂದು ನಿಲ್ಲಿಸಿಕೊಂಡದ. ಅಲ್ಲಿ ಯಾಕೆ ಹೆಚ್ಚು ಪಾಸ್ ಆಗ್ತಾ ಇದ್ದಾರಪ್ಪ ಹುಡುಗರು? ಪ್ರತಿಭೆ ಎಲ್ಲ ಕಡೆ ಯಾಕೆ ಹರಿಸಿದಂಗೆ ಹೋಗ್ತಾ ಇಲ್ಲ? ಕೆಲವೊಂದು ಕಡೆ 2,500 5,500 6,000 ಜನ ಕೆಲವೇ ಇರೋದಾಗ ಪಾಸ್ ಆಗಿದ್ದಾರೆ ಹುಡುಗರು, ಯಾಕೆ ಅಲ್ಲೇ ಯಾಕೆ ಆಗ್ತಾ ಇದ್ದಾರೆ? ಇದು ಉತ್ತರ ಹುಡುಕುವಂಥದ್ದು ಅದನ್ನೇನು ಗೋಲ್ಮಾಲ್ ಅದ, ಅದು ಪ್ರಶ್ನೆ ಪತ್ರಿಕೆ ಲೀಕ್ ಆಗ್ತದೆ ಅಂತ ಈಗಾಗಲೇ ಸ್ಪಷ್ಟವಾಗ್ಯದ. ಎಕ್ಸಾಮ್ಗಿಂತ ಪೂರ್ವದಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ರ ಬಗ್ಗೆ ಪ್ರಶ್ನೆ ಮಾಡಿದಾಗ ಧರ್ಮೇಂದ್ರ ಪ್ರಧಾನ್ ಅವರು ಉತ್ತರ ಕೊಡಲಿಕ್ಕೆ ಆಗಲಿಲ್ಲ. ಮತ್ತು ಮಂತ್ರಿ ಅವ್ರನ್ನ ಕೇಳಿದ್ರು ಯಾರನ್ನ ಕೇಳಬೇಕ್ರಿ ಪ್ರಶ್ನೆ? ಈ ಎಲ್ಲ ಒಂದು ಅಕ್ರಮ ನಡೆದಿದ್ದಪ್ಪ, ಇದು ಉತ್ತರ ಕೊಡ್ರಿ ಅಂದ್ರೆ ಇದು ನಾ ಪ್ರಧಾನಿಯವ್ರಿಗೆ ಬದ್ಧ, ಉಳಿದವ್ರಿಗೆ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ ಅನ್ನೋ ಮಾತಾಡೋದು ಇದೆಲ್ಲಿ ನ್ಯಾಯ? ಅದಕ್ಕಾಗಿನೇ ಅಖಿಲೇಶ್ ಯಾದವ್ ಅವರು ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ, ಈ ಮಿನಿಸ್ಟರ್ ಅಂದರೆ ಧರ್ಮೇಂದ್ರ ಪ್ರಧಾನರು ಎಜುಕೇಷನ್ ಮಿನಿಸ್ಟರ್ವರೆಗೆ ಇರುವವರೆಗೂ ನಮಗೆ ನ್ಯಾಯ ಸಿಗುವುದಿಲ್ಲ ಅನ್ನೋದು ಸ್ಪಷ್ಟವಾಗಿ ಅದು ಸದನದಲ್ಲಿ ಹೇಳಿದ್ದಾರೆ. ಇವೆಲ್ಲ ಮಾತುಗಳಿಂದಾಗಿ ಇವತ್ತು ಪ್ರಧಾನಿಯವರ 3ನೇ ಈ ಒಂದು 3.0 ಏನದ ಆಡಳಿತದ ಪ್ರಧಾನಿಯವರಿಗೆ ನಿಧಾನಕ್ಕೆ ದಿನದಿಂದ ದಿನಕ್ಕೆ ಒಂದು ಕಬ್ಬಿಣದ ಕಡಲೆ ಆಗುವುದಷ್ಟೇ ಅಲ್ಲ, ಇವ್ರನ್ನ ಅಧಿಕಾರದಿಂದ ದೂರ ಮಾಡೋದ್ರಲ್ಲೂ ಈ ಸಮಯ ಮುಂದೆ ಉಪಯೋಗ ಬರಬಹುದೇನೋ ಏನಾಗ್ತದೆ ಗೊತ್ತಿಲ್ಲ. ಬಟ್ ಮುಂಬರುವ ಚುನಾವಣೆಗಳು ಮಾತ್ರ ಇದರಲ್ಲಿ ಮಹಾರಾಷ್ಟ್ರ, ಅದರ ನಂತರ ಹರಿಯಾಣ, ಜಾರ್ಖಂಡ್ ಈ ಮೂರು ರಾಜ್ಯಗಳ ಚುನಾವಣೆಯಲ್ಲಿ ಮೋದಿ ಅವರ ಪಕ್ಷ ಸೋತರೆ ಮೋಸ್ಟ್ಲಿ ಅವರ ಆಡಳಿತದ ಕೊನೆಯ ಸಮಯ ಅಂತ ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತಾ, ಇವೆಲ್ಲ ನೆಲೆಯಲ್ಲಿ ಇವತ್ತು ನಮ್ಮ ಮೋದಿಯವರು ಮಂಕಕ್ಕೆ ಬಿದ್ದಿದ್ದಾರೆ, ಏನೇನೋ ಮಾತಾಡ್ತಾ ಇದ್ದಾರೆ. ತಾವು ಸೋಲುವಂಥ ಮಾತುಗಳನ್ನ ಅಥವಾ ಮತ್ತೇನೋ ಮಾತುಗಳನ್ನ ತಮ್ಮ ಕಡೆಯಿಂದ ಸಾಧ್ಯ ಇಲ್ಲ ಏನೋ ಅನ್ನೋಂಥ ಮಾತುಗಳನ್ನ ಪ್ರತಿಯೊಂದು ಉತ್ತರ ಕೊಡೋಕ್ಕೆ ನಮ್ಗೆ ಸಾಧ್ಯ ಇಲ್ಲ ಅನ್ನೋಂಥ ಮಾತುಗಳು ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಾ, ಇವು ಇವತ್ತಿನವರೆಗಿನ ಡೆವಲಪ್ಮೆಂಟ್ಗಳು ನಾಳೆ ಮತ್ತೆ ನೋಡೋಣ. ಆದರೆ ಇದು ನಿಮಗೆ ಲೈಕ್ ಆಗಿರ್ಬೋದು ಅಂತ ಹೇಳಿದ್ರಿ, ಲೈಕ್ ಆದ್ರೆ ಲೈಕ್ ಮಾಡಿರಿ, ಡಿಸ್ಲೈಕ್ ಆದ್ರೆ ಡಿಸ್ಲೈಕ್ ಮಾಡಿರಿ, ಒಟ್ಟು ನೋಡಿರಿ ನಿಮ್ಮ ಅಭಿಪ್ರಾಯ ತಿಳಿಸ್ರಿ, ಕಾಮೆಂಟ್ ಮಾಡೋದು ಬಿಡಬೇಡ್ರಿ, ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. ಯಾಕಂದರೆ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.